ನಿಮಿಷ ನಾನು ಹೇಳ್ತಿದ್ದೇನೆ, ನಿಮ್ಮ ಹಿರಿತನಕ್ಕೆ ನಿಮ್ಮ ಈಗ ಅದಕ್ಕೆ ನಾನು ಇಷ್ಟು ಸಮಯ ಕೊಟ್ಟಿರೋದು ನಾನು. ಇಲ್ಲ ಅಂದ್ರೆ ನನಗೂ 69 ಏನು ಭಿಕ್ಷೆ ಕೊಟ್ಟಿರ್ತಾರ ಹೇಳ್ತಿರೋ, 69 ಸಮಯ ನಿಗದಿ ಮಾಡೋದಕ್ಕೆ ಎಲ್ಲಾ ಅಧಿಕಾರ ನನಗಿದೆ. ಆಯ್ತು ಇಲ್ಲ ಅಧ್ಯಕ್ಷರೇ, ನೀವೇ ಏನೇನು ಶಬ್ದ ಉಪಯೋಗಿಸ್ತಾರೆ? ಒಂದ್ ಗಂಟೆಗೆ ಈಗ ತಾವು ಕನ್ಕ್ಲೂಡ್ ಮಾಡಿ, ಇಲ್ಲ ತಾವು ಕನ್ಕ್ಲೂಡ್ ಮಾಡಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ತಾವು ಕನ್ಕ್ಲೂಡ್ ಮಾಡಬೇಕು ಬೇಗ, ತಾವು ಕನ್ಕ್ಲೂಡ್ ಮಾಡಿ. ಅಸೆಂಬ್ಲಿನೇ ಕರಿಬೇಡ್ರಿ, ಅಸೆಂಬ್ಲಿನೇ ಕರಿಬೇಡಿ. ಈ ಕರದ ಮೇಲೆ ನಾನು ಎಡಿಸ್ಬೇಕಲ್ಲ, ಕರೀಲೇಬೇಡಿ ಬಿಟ್ಬಿಡಿ. ಕರದ ಮೇಲೆ ನಾನು ಎಡಿಸ್ಬೇಕಲ್ಲ, ಡೆಮಾಕ್ರಸಿ ಕೊಲೆಯಾಗ್ಬಿಟ್ಟು ಬಿಟ್ಬಿಡಿ. ಅಂತಾಗೆ ಮಾನ್ಯ ಸಭಾಧ್ಯಕ್ಷರೇ ಟೈಮ್ ಫಿಕ್ಸ್ ಮಾಡಿ ಈ ಸದನವನ್ನ ಬಿಡ್ಬೇಡಿ. ನಮ್ಗೆ ಅಧಿಕಾರಿನೇ ಯಾರು ರೂಲ್ 69 ಅಲ್ಲಿ ಟೈಮ್ ಫಿಕ್ಸ್ ಮಾಡಕ್ಕೆ ಅಧಿಕಾರ ಇದೆ ನನಗೆ. ಮಾತಾಡಬೇಕಾದ್ದು ಸಾಕು ಅಂತ ನನ್ನ ಗಣಸಿ ನಿಲ್ಲಿಸ್ತಿದ್ದಕ್ಕೆ ಕರ್ಟೈಲ್ ಮಾಡ್ಲಿಕ್ಕೆ ಅವ್ರು ರೂಲ್ 69 ಅಲ್ಲಿ ಅಂತ ಕನ್ವರ್ಟ್ ಮಾಡಿದ್ರಿ. ರೂಲ್ 70 ಒಳಗೆ ಉಳಿದವ್ರು ದಯವಿಟ್ಟು ಕನ್ವರ್ಟ್ ಮಾಡಿ ಕೇಳ್ರಿ, ಅಲ್ಲಿ ಮಾಧುಸ್ವಾಮಿ ಹೇಳ್ತಾ ಇರೋ ಕೇಳ್ರಿ. ಅಲ್ಲಿ ಈಗ ಒಂದೇ ನಿಮಿಷ ಈಗ ಇಲ್ಲಿ ಮಾಡ್ಲಿಕ್ಕೆ ಫರ್ದರ್ ಡಿಸ್ಕಷನ್ ಅನ್ನ ನಿಲ್ಲಿಸ್ಲಿಕ್ಕೆ 69 ನಿಯಮಗಳಿಗೆ ತನ್ನ ಅಧಿಕಾರ ಇದೆ. ತಾವು ಉದ್ಯೋಗ ಮಾಡಿಕೊಂಡು ಸಭೆ ನಡೆಸಬೇಕು ಅಂತ ನಾನು ಅದಕ್ಕೆ ಅವರು ಕೂತ್ಕೊಳ್ರಿ. ನಾನು ಹೇಳ್ತೇನೆ ಈಗ 69 ಅಡಿಯಲ್ಲಿ ನಾನು ಈ ವಿಷಯವನ್ನ ಚರ್ಚೆಗೆ ಕೊಟ್ಟಿದ್ದೀನಿ. ದಿನೇಶ್ ಗೌಡರಾಯ್ದೆ, ದಿನೇಶ್ ಕೂತ್ಕೊಳ್ಳಿ ಒಂದ್ ನಿಮಿಷ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಹೇಳ್ತೇನೆ ಸುಮ್ಮನೆ ಈಗ ಮಾತಾಡ್ತಾ ಇದ್ದೇನೆ. ಈಗ 69 ಅಡಿಯಲ್ಲಿ ನಾನು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀನಿ. ಅವರಿಗೆ ಕಾನೂನು ನಿರ್ಧಾರ ಮಾಡೋದಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ ನನಗೆ. ಹಾಗಾಗಿ ನೀವು ಈಗ ಮುಖ್ಯ ಈಗ ಸಿದ್ದರಾಮಯ್ಯನವರು ತಾವು ಇನ್ನು 5 ನಿಮಿಷದಲ್ಲಿ ಮುಗಿಸಿ ಮುಕ್ತಾಯಗೊಳಿಸಿ ಅದಾದ್ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ನಾನು 12 ಕುಮಾರಸ್ವಾಮಿ ಅವರನ್ನು ಮಾತಾಡೋದಕ್ಕೆ ಕರೆದಿದ್ದೇನೆ. ನೋಡ್ರಿ ಇಲ್ಲೂ ಸಮಯ ನಿರ್ಧಾರ ಮಾಡಿಕೊಂಡು ಸದನ ನಡೆಸಬೇಕಾಗತ್ತೆ. ಸದನ ನಡೆಸಬೇಕಾಗುತ್ತಲ್ಲ.